ಈ ಥರ ಮಾಡ್ತೀವಿ. ಸರ್ ಗಾಡಿ ಪ್ಯಾಂಟ್ ಹರಿದೋದ್ರೆ ಹಂಗೆ ಬರ್ತೀಯಾ? ಇಲ್ಲ ಸರ್, ಸರ್ ಗಾಡಿ ಈ ಗಾಡಿ ನೋಡಿದ್ರೆ ಏನು ಅನ್ಸುತ್ತೆ ನೀನು ಹೇಳ್ಬಿಡು. ಎಲ್ಲಿ ಕೊಟ್ಟಿದ್ರು ಅದು ತುಟಿ ಕೆಳಗೆ ಜಾಸ್ತಿ ಆಯ್ತಲ್ಲ ಯಾಕೆ? ಹಾಂ ಪಿಂಪಲ್ಸ್ ಜಾಸ್ತಿ ಆದ್ರೆ ಏನು ಬ್ರೋ? ಹುಡುಗಿರು ಜಾಸ್ತಿ ಅವ್ರೆ ಅಂತ ಯು ಇಲ್ಲ. ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಿ ಸರ್, ಇನ್ನೊಬ್ರು ಬರಬೇಕು ವೈಟಿಂಗು, ಬಂದಿದ ತಕ್ಷಣ ಹೋಗ್ತೀವಿ, ಬೇರೆ ಇನ್ನೇನಿಲ್ಲ. ಹಾಂ ಒಂದೆರಡೇ ನಿಮಿಷ, ಬೇರೆ ಇನ್ನೇನಿಲ್ಲ. ಗಾಡಿ ಯಾವ್ದಿದೆ? ಹಾಂ ಈ ಥರ ಮಾಡ್ತೀವಿ. ಮುಟ್ಟೋಗುತ್ತೆ ಸರ್ ಗಾಡಿ, ಪ್ಯಾಂಟ್ ಹರಿದೋದ್ರೆ ಹಂಗೆ ಬರ್ತೀಯಾ? ಇಲ್ಲ ಸರ್, ಸರ್ ಗಾಡಿ ಈ ಗಾಡಿ ನೋಡಿದ್ರೆ ಏನು ಅನ್ಸುತ್ತೆ ನೀನು ಹೇಳ್ಬಿಡು. ಎಲ್ಲಿಗೆ ಹೊರಟಿದ್ದೀರಾ ಸರ್? ಎಲ್ಲಿಗೆ ಹೊರಟಿದ್ದೀರಾ? ಪೊಲ್ಯೂಷನ್, ನಾವು ಕನಕಪುರ. ಲೈಸೆನ್ಸ್, ಆರ್ ಸಿ, ಬೈಕ್ ಪೇಪರ್ಸ್, ಇನ್ಸೂರೆನ್ಸ್. ಅದೇ ಗಾಡಿ ಬಿತ್ತೋಗುತ್ತೆ ಸರ್ ಅಲ್ಲಿ. ಎಲ್ಲಿ ಆರ್ಡರ್ ಮಾಡಿದ್ದೀನಿ ಸರ್, ನಂಬರ್ ಪ್ಲೇಟ್ ಬರ್ತಾ ಇದೆ. ಅವ್ರು ಒನ್ ವೀಕ್ ಹೋಗ್ತಾರೆ. ಇಲ್ಲ ಸರ್, ಆ ಥರ ಎಲ್ಲ ಇಲ್ಲ, ನಾವು ಯೂಟ್ಯೂಬರ್ಸ್, ಆ ಥರ ಎಲ್ಲ ನಾವು ಗೈಡ್ಲೈನ್ಸ್ನ ಫಾಲೋ ಮಾಡ್ತೀವಿ. ಹಾಂ ಇಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ನಾವು ಬಿಡಲ್ಲ ಸರ್, ಯಾಕಂದ್ರೆ ನಮ್ಮದೊಂದು ಗ್ರೂಪ್ ಕಮ್ಯುನಿಟಿ ಇದೆಯಲ್ಲ, ಸೊ ಅದರಲ್ಲೆಲ್ಲ ಈ ಥರ ನಮ್ಮ ಗ್ರೂಪಲ್ಲಿ ಆ ಥರ ಎಲ್ಲ ಅಲೋ ಮಾಡಲ್ಲ. ಏ ಆ ಥರ ಎಲ್ಲ ಮಾಡಲ್ಲ, ಸುಮ್ಮನೆ ಇರಿ ಸರ್. ಸಂಡೇ ಅವ್ರ ಯಾರೋ ಚಪ್ಪರ್ಗಳು ಮಾಡ್ತಾರೆ, ನಾವು ಹಂಗೆ ಮಾಡೋಕ್ಕಾಗಲ್ಲ ಬ್ರದರ್. ನಾವು ನಂಬ್ತೀವಿ, ಬಟ್ ಈಗ ಹೋಗೋರು ಏನಿದ್ರೆ ಯಾರೋ ಒಬ್ರು ಹೋಗ್ತಾ ಇರ್ತಾನೆ, ಅವನೇನೋ ಒಂದು ಫೋನ್ ಹಾಕ್ತಾನೆ. ಹೌದೌದು, ಅವ್ರಿಗೆ ನಮ್ಗೇನು ಇದೀರ, ನಮ್ಗೆ ಇದು ಮಾಡ್ಬೇಕಂತ ಇದೆ, ಎಕ್ಸ್ಟ್ರಾ ಡ್ಯೂಟಿ. ಹೌದೌದು, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಭಾನುವಾರ ಆದ್ರೆ ಕಾಯ್ಕೊಂಡಿರೋದಿಲ್ಲ. ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ, ವರಿ ಆಗ್ಬಿಡಿ. ಹಾಂ ಹಾಕ್ಸ್ಕೊಳ್ಳಿ, ಡಿಸ್ಪರ್ಸ್ ಮಾಡಿಸಿ. ಓಕೆ ಸರ್, ಒಂದು 5 ನಿಮಿಷ, ಇನ್ನೊಬ್ಬರು ಇಬ್ಬರು ಬರಬೇಕು, ಬಂದಿದ ತಕ್ಷಣ ಹೋಗೋದನ್ನು. ಏಯ್ ಯೋಡ್ರ ಮಾಡೋ, ನಂಬರ್ ಪ್ಲೇಟ್ ಎಷ್ಟೇ ಕೈಯಲ್ಲ ಇದೆ ಬ್ರಾ? ಹಾಕ್ಸ್ಕೊಂಡಿಲ್ಲ ಅಂದ್ರೆ ನಿನಗೆ ಪ್ರಾಬ್ಲಮ್ ಆಯ್ತು. ಹೋಗ್ತೀವಿ ಸರ್, ಇನ್ನೊಂದು 5 ನಿಮಿಷ ಅವ್ರು ಬಂದ್ಬಿಡಲೇ ಹೋಗ್ತೀವಿ. ಗಾಡಿಗಳೇ ಚಿನ್ ಜಾಸ್ತಿ ಆಗೋಯ್ತು, ಗಾಡಿ ಜನನೂ ಜಾಸ್ತಿ ಆಗೋದ್ರು. ನಾವೊಂದು ಎಕ್ಸ್ಪೆಕ್ಟೇಷನ್ಸ್ ಒಂದು 10-15 ಜನ ಬರ್ತಾರೇನೋ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಸೇರಿರೋದು ನೋಡಿದ್ರೆ ಪರವಾಗಿಲ್ಲ, ನಾಟ್ ಬ್ಯಾಡ್. ಸೊ ಇವಾಗ ಹೊರಡೋ ಸಮಯ, ಲೇಟ್ ಮಾಡ್ತಾರಪ್ಪ, ಹೋಗ್ತಾರೋಣ. ಒಂದು ಬ್ಯಾಚ್ ಮುಂದೆ ಹೋಯ್ತು, ಸೊ ನಾನು ಹೋಗ್ತಾಯಿದ್ದೀನಿ ಹಿಂದೆ, ಯಾಕಂದರೆ ಗ್ರೂಪ್ ರೈಡ್ಗೆಲ್ಲ ಬಂದಾಗ ಒಂದು ಸ್ವಲ್ಪ, ಸೊ ಗ್ರೂಪ್ ರೈಡ್ಗೆಲ್ಲ ಬಂದಾಗ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಯಾಕೆಂದರೆ ಗ್ರೂಪ್ ಅನ್ನೋದು ಒಂದು ನಮ್ಮ ಒಂದು ಅಡ್ಮಿನ್ ಅಲ್ಲ, ಯಾಕೆಂದರೆ ನಾವು ಇವಾಗ ನಾನು ಅಂಕಿತ್ತು, ಸೊ ಅವ್ರನ್ನೆಲ್ಲ ಒಂದು ಕಾಪಾಡ್ಕೊಂಡು ನಿಧಾನಕ್ಕೆ ಹೋಗೋದೇ ಒಂದು ದೊಡ್ಡ ಟಾಸ್ಕು. ಅಂದರೆ ಒಂದು ಸ್ವಲ್ಪ ಮೈಂಟೈನ್ ಮಾಡೋದು ಕಷ್ಟನೇ, ಯಾಕೆಂದರೆ ಹುಡುಗರು ಎಲ್ಲರೂ ಒಂದೇ ಮೈಂಡ್ ಸೆಟ್ಟಿಂದ ಬರೋದಿಲ್ಲ. ಸೊ ಅದಕ್ಕೆ ಗ್ರೂಪ್ ರೈಡ್ ಮಾಡಬೇಕಾದ್ರೆ ಭಾರಿ ಹುಷಾರಾಗಿ ಸೇಫ್ಟಿಯಾಗಿ ಗ್ರೂಪ್ ರೈಡ್ ಮಾಡಬೇಕು. ಸೊ ಇಷ್ಟೊತ್ತಿಗೆಲ್ಲ ನಾವು ಆ ಪ್ಲೇಸಲ್ಲಿ ಇರಬೇಕಾಗಿತ್ತು. ಈ ಕಡೆ ಎಲ್ಲ ಬರಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಬನ್ನಿ. ಸೊ ನಾನು ಈ ರೈಡಲ್ಲಿ ಬಂದ್ಬಿಟ್ಟು ನನ್ನ ತಪ್ಪೋ ಇಲ್ಲ ಗೂಗಲ್ ಮ್ಯಾಪ್ಸ್ ತಪ್ಪೋ ಗೊತ್ತಿಲ್ಲ, ಸೊ ದಬಾಂಗುಲಿ ಅಂತ ನಾನು ಸರ್ಚ್ ಮಾಡಿದ ತಕ್ಷಣ ನನಗೆ ಕನಕಪುರ ರೋಡ್ ಸಿಕ್ತು. ಸೊ ಕನಕಪುರ ರೋಡಲ್ಲಿ ನಾನು ನೈಸ್ ರೋಡ್ ಆದಮೇಲೆ ಕನಕಪುರ ರೋಡಲ್ಲಿ ಡೈವರ್ಷನ್ ತೊಗೊಂಡೆ, ಅದು ನೋಡಿದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೊರಟೋಯ್ತು. ಅವ್ರು ನೋಡಿದ್ರೆ ಮೈಸೂರು ರೋಡ್ ದಬಾಂಗುಲಿ ಅಂತೆ, ಅದೆಲ್ಲೋ ದೊಡ್ಡಾಲದ ಮರ ರೋಡ್ ಅಂತೆ. ಈಗ ಇಲ್ಲಿ ಬೇರೆ ರೋಡ್ ಬೇರೆ ಮಿಸ್ ಆಯಿತು ನೋಡಿ, 1 ಅವರ್ ಹೆಚ್ಚು ಕಮ್ಮಿ ತೋರಿಸ್ತಾ ಇದೆ, 15 ಕಿಲೋಮೀಟ್ರ್ ಮುಂದೆ ಬಂದ್ಬಿಟ್ಟಿದ್ದೀನಿ. ಯಪ್ಪ ಸುಮ್ಮನೆ ಪೆಟ್ರೋಲ್ ವೇಸ್ಟು, ಟೈಮು ವೇಸ್ಟು. ಈ ಗಾಡಿಲೋ ಫುಲ್ಲು ಬ್ಯಾಕ್ ಪೈನ್ ಜಾಸ್ತಿ ಆಗೋಯ್ತು. ಈಗ ನಾವು ಈ ಗಾಡಿ ಎಲ್ಲ ಓಡಿಸಲ್ಲ, ತುಂಬಾ ಕಷ್ಟ. ಕನಕಪುರ ಕಗ್ಲಿಪುರ ಬಿಟ್ಟು ಇನ್ನೂ ಮುಂದೆ ಹೋಗಿದ್ದೆ ಆಲ್ಮೋಸ್ಟ್, ಅಲ್ಲಿಂದ ರಿಟರ್ನ್.
ನಾನು ಸ್ವಲ್ಪ ದೂರ ಹೋಗಿದ್ರೆ ಮೇಕೆ ತಟ್ಕನ ಓಡ್ ಬಂದ್ಬಿಡ್ಬೋದಾಗಿತ್ತು. ಸದ್ಯ ಗಾಡಿಯಲ್ಲಿ ಕಂಫರ್ಟಾನ ಐತೆ, ಆರಾಮಾಗಿ ಒಂದು ಸ್ವಲ್ಪ ಬ್ಯಾಕು ಅಷ್ಟೇನು ಪೇನ್ ಇಲ್ಲ. ಓಕೆ ಓಕೆ, ಅದೇ ಡ್ಯೂಕ್ ಕೆ ಟಿ ಎಮ್ ಆರ್ ಸಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಗಾಡಿನ ಇಲ್ಲೇ ಎಲ್ಲ ನಾನು ನಿಲ್ಲಿಸ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೊರಡ್ತಾ ಇದ್ದೆ. ಸೊ ನಾನು ರೂಟ್ ಮಿಸ್ ಆಗಿ ಬೇರೆ ಕಡೆ ಎಲ್ಲೋ ಹೋಗಿ ಬಂದೆ. ಇವರೆಲ್ಲ ಆಫ್ ರೋಡ್ ಟ್ರಯಲ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಆಫ್ ರೋಡ್ ಟ್ರಯಲ್ ಬಗ್ಗೆ ಇವರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹಾಂ, ನಿನ್ನನ್ನೆಲ್ಲ ಕೇಳ್ತಾರೆ, ನಾನು ಇವ್ರನ್ನ ಕೇಳ್ಕೊಂಡು ಬರ್ತೀನಿ. ಹೆಂಗಿತ್ತು ಬ್ರೋ? ಬರೀ ಕೆಳಗೆ ಇಳಿದಿದ್ದಾಯ್ತು, ಮೇಲೆ ಹತ್ತಿದ್ದೆ ಇಲ್ಲ. ಮೇಲೆ ಹತ್ತಿದ್ದೆ ಇಲ್ಲ, ಬರೀ ಕೆಳಗೆ ಕರ್ಕೊಂಡು ಹೋಗಿ ಪ್ರೈವೇಟ್ ಪ್ರಾಪರ್ಟಿಗೆ ಹೋಗ್ಬಿಟ್ಟಿದ್ವಿ. ಹಾಂ, ನಿಮ್ಮ ಹೆಸರು? ದರ್ಶನ್ ಅಂತ. ದರ್ಶನ್ ಅಂತನಾ? ಓಕೆ, ನೈಸ್ ಟು ಮೀಟ್ ಯು ಬ್ರೋ. ಬ್ರೋ ನಿಮ್ಮ ಹೆಸರು? ಎಸ್. ಹೆಂಗಿತ್ತು ಆಫ್ ರೋಡ್ ಟ್ರಯಲ್? ಚೆನ್ನಾಗಿತ್ತಾ? ಹೊಟ್ಟೆ ಶೋ ಆಯ್ತಾ ಅಲ್ಲಿ? ಬ್ರೋ ನಿಮ್ಮ ಹೆಸರು? ಕಿರಣ್. ನೀವು ಲಾಗರಾ? ನೀವು ಲಾಗರಾ? ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು? ಕಿರಣ್ ಅಂಡ್ ಕಟ್. ಅನ್ಕಟ್ ಮೋಟೋ ವ್ಲಾಗೇನಾ? ಬೈಕ್ ರಿವ್ಯೂ ಮತ್ತೆ ಮೋಟೋ ವ್ಲಾಗ್. ಓಕೆ ಬ್ರೋ, ನೀವು? ಗಿರೀಶ್. ಜಿಕೆ ಬ್ಲಾಗ್ಸು? ಹಾಂ ಹಾಂ ಹಾಂ, ನೋಡಿದ್ದೀನಿ. ಸೂಪರ್, ಮಾಡಿ. ಹೆಂಗಿತ್ತು ಆಫ್ ರೋಡು? ನಾವು ಮಿಸ್ ಆಗೋದೆ. ಹಾಂ, ಈಗ ಹೋಗೋಣ ಬಂದರೆ. ಇಲ್ಲೊಂದು ಐತೆ ದೊಡ್ಡದು, ಇದು ಎಕ್ಸ್ಟ್ರೀಮ್. ಇದು ಇಲ್ಲೊಂದು ಟ್ರೈಲ್ ಇದೆ, ಇಲ್ಲೊಂದು ಇದೊಂದು ಎಕ್ಸ್ಟ್ರೀಮ್. ಇದು ನೀನಾದ್ರೆ ನಾನು ಕಾಪಾಡಬಾರ್ದೇನು? ಸರಿ ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ರಿ ಹೋಗೋಣ. ಎಲ್ಲೋ ಇಲ್ಲೊಂದು ಯಾವುದೋ ಡ್ಯಾಮ್ ಮೇಲ್ಗಡೆ ಹೋಗೋಣ. ಈಗಲೇ ಬಂದಿದ್ದು ನಾನು. ನಾನು ಕನಕಪುರ ರೋಡು ಹಂಗೋಗ್ಬಿಟ್ಟಿದ್ದೀನಿ. ಇವನು ಮಂಚಿನ ಬೆಲೆ ಡ್ಯಾಮ್ ಅಲ್ಲಿಲ್ಲ, ಯಾವುದು ಗೂಗಲಲ್ಲಿ ನೋಡಿದ್ರೆ ಆ ಮೂಲೆ ತೋರಿಸ್ತು. ಅವ್ರು ಬಿಡ್ತಾನೂ ಇದಿಲ್ಲ, ನಮಗೆ ಲಾಟಿ ಹಿಡ್ಕೊಂಬಂದ್ರು ಆಮೇಲೆ. ಓಕೆ, ಇದು ಪ್ರೈವೇಟ್ ಪ್ರಾಪರ್ಟಿ ಇದು. ಸೂಪರ್, ಸರಿ ನಡೀರಿ ಹೋಗೋಣ, ನಡೀರಿ ಇಲ್ಲೇ ಹೋಗೋಣ. ಬಾದಾಮ್. ಓಹೋ, ರೀಲ್ಸ್ ಮಾಡ್ಕೊಂಬಿಟ್ರ? ಸಕ್ಕತ್ತಾಗಿದೆ ಸೀನ್ರಿ ಇದು, ಯಾರೋ ಚೆನ್ನಾಗಿ ಅಳ್ಳಾಡ್ಸವ್ರೆ. ನಾನು ಹಂಗೂ ಕಾದೆ ಹಿಂದೆ, ಅವ್ನಿಗೆ ಫೋನು ಮಾಡಿದೆ, ಬ್ರೋ ನೀನು ಪಾಸ್ ಆಗು ನಾನು ಬರ್ತೀನಿ ಅಂದಲ್ಲ. ಸರಿ ಅಂದ್ಬಿಟ್ಟು ಹಂಗಾಯ್ತು. ಕಾಫಿ ಟೀ ಏನು ಬೇಕೋ ತಗೊಳ್ಳಿ. ಸೊ ಆಯಿತು, ಬಾಯ್ಸ್ ಎಲ್ಲ ರೆಡಿ ಆದರು. ಸೊ ಈಗ ಒಂದ್ಸಲ ಒಂಚೂರು ಚೂರು ಹೊಟ್ಟೆಗೆ ಹಾಕ್ಕೊಂಡು ಇವಾಗ ಅಲ್ಲಿ ನೀವೇನು ಕಾಣ್ತಿದೆಯಲ್ಲ ಅಲ್ಲಿಗೆ ಹೋಗ್ತೀವಿ. ಇವಾಗ ಅಲ್ಲಿಂದ ಹತ್ತಿ ಹಿಂಗೆ ಮೇಲ್ಗಡೆ ಹೋಗ್ತೀವಿ ಗಾಡೀಲಿ. ಸೊ ಯಾವ ರೀತಿ ಇದೆ ಅಂತ ನಮಗೂ ಗೊತ್ತಿಲ್ಲ. ನಮ್ಮ ಲೀಡು ಇವಾಗ ಯಾರನ್ನೋ ಒಬ್ಬರು ಮಾಡ್ತಾರೆ ಅಂಕಿತ್ತು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಂ ಓಕೆ ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇರಲಿ ಬ್ರೋ, ಮಾಡಿ. ನಾವು ಏನು ಸ್ಟಾರ್ಟ್ ಮಾಡಿ 2 ತಿಂಗಳು 3 ತಿಂಗಳು ಆಗಿರೋದಷ್ಟೇ. ಬಟ್ ಇನ್ನು ಇವಾಗಲ್ವಾ, ಆಗುತ್ತೆ, ಮಾಡ್ತಾ ಹೋಗ್ಬೇಕಷ್ಟೇ. ಕಂಟೆಂಟ್ ನಾವು ಯಾವ ರೀತಿ ಕೊಡ್ತೀವೋ ಆ ರೀತಿ ಬೆಳೆಯುತ್ತೆ ಚಾನೆಲ್. ಇದೀನಾ ಕನಕಪುರ ಕಗ್ಲಿಪುರ ದಾಟ ಹೋಗಿದ್ದೆ. ಹೌದೇನು ಮಕ್ಕದಲ್ಲಿ ಪಿಂಪಲ್ಸ್ ಎಲ್ಲ ಆಯ್ತವೆ ಹುಡುಗಿ ಜಾಸ್ತಿ ಬ್ರೋ? ಒಂದು 400-500. ಮತ್ತೆ ನಿನ್ನೆ ಹೇಳ್ದೆ ನನ್ಗೆ ಯಾರು ಇಲ್ಲೇ ಇಲ್ಲ ಅಂತ. ಯಾರು ಇಲ್ಲ ಅಂತ ಹೇಳಿದ್ದು ನೀನ್ ಡೌಚಿಕೆ.com ನೀನು ನೋಡ ಪಿಂಪಲ್ಸ್ ಎಷ್ಟವೆ
ಅದು ತುಟಿ ಕೆಳಗೆ ಜಾಸ್ತಿ ಆಯ್ತಲ್ಲ ಯಾಕೆ? ಹುಡುಗಿರು ಜಾಸ್ತಿ ಅವ್ರೆ ಅಂತ ಇವನು ನೋಡೋದಲ್ಲ ಮಗ. ಹಾ ನೀನು ಕಳ್ಳ, ನೀನು ಮಳ್ಳ, ನೀನು ನೀನೇನು ಹೇಳಲ್ಲ. ಇವನಿಗೊಂದು ಗಂಟೆ ಹಾಕೋಣ ಇಷ್ಟೇ ಇಷ್ಟರಲ್ಲೇ, ಯಾಕೆಂದ್ರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾವ್ರೆ ನಿಮ್ ಗರ್ಲ್ ಫ್ರೆಂಡ್ ಇಲ್ವಾ ಇಲ್ವಾ ಅಂತ. ನಾನು ಗೊತ್ತು ಅವ್ರು ಯಾರು ಗರ್ಲ್ ಫ್ರೆಂಡ್ ಅಂತ, ನಾನು ರಿವೀಲ್ ಮಾಡ್ತೀನಿ ನೋಡ್ದಾ. ಡೈವರ್ಟ್ ಮಾಡ್ತಾವನೆ.